ಎಲ್ರಿಗೂ ನಮಸ್ಕಾರ. ನಾನೇ ಮಹೇಶ್. ಉತ್ತರ ಕರ್ನಾಟಕದಲ್ಲಿ ಆಗಿದ್ದ ಫ್ಲಡ್ ನಮಗೆಲ್ಲ ಬಹಳ ಬೇಜಾರಾಗಿದೆ, ಬಹಳ ದುಃಖ ಆಗಿದೆ. ಇದರಿಂದ ಕರ್ನಾಟಕದಲ್ಲಿ ಎಲ್ಲೇ ಯಾರಿಗೆ ನೋವಾದರೂ ಎಲ್ರಿಗೂ ಆ ನೋವು ತಟ್ಟುತ್ತೆ, ತುಂಬ ಬೇಜಾರಾಗುತ್ತೆ, ಬೇಸರ ಆಗುತ್ತೆ. ಸೊ ಆದಷ್ಟು ಎಲ್ಲ ಈ ಒಂದು ಟೈಮಲ್ಲಿ ಸ್ಟ್ರಾಂಗ್ ಆಗಿರಬೇಕು, ಅತಿ ಸ್ಟ್ರಾಂಗ್ ಆಗಿರೋಕ್ಕೆ ಪ್ರಯತ್ನ ಪಡೋಣ. ನಮ್ಮ ಕೈಲಿ ಆಗಿದ್ದನ್ನ ಒಬ್ರಿಗೊಬ್ರಿಗೆ ಯಾವ ಥರ ಸಹಾಯ ಆಗುತ್ತೋ ಆ ಥರ ಮಾಡಿಕೊಂಡು ಎಲ್ರೂ ಒಬ್ರಿಗೊಬ್ರಿಗೆ ಆಗ್ಬರೋಣ ಅಂತ ಹೇಳ್ತಾ ಇದ್ದೀನಿ. ಆ್ಯಂಡ್ ಅಫ್ಕೋರ್ಸ್ ಎಲ್ಲ ಥರದ ಸೌಲಭ್ಯಗಳು ನಡೀತಾ ಇರ್ಬೋದು ಅಂತ ಅಂದ್ಕೊಂಡಿದ್ದೀವಿ. ನಾವು ಒಬ್ಬರಲ್ಲಿಲ್ಲ, ನಾವು ಬೇರೆ ದೇಶಕ್ಕೆ ಬಂದುಬಿಟ್ಟಿದ್ದೀವಿ ನನ್ನ ಕೆಲಸಕ್ಕೆ ಅಂತ. ಇಲ್ಲಿಗೆ ಬಂದಿದ್ದೀನಿ, ಬರಾಟೆಯಲ್ಲಿ ಒಂದೆರಡು ಸಾಂಗ್ ಇತ್ತು ಅಂತ ದಯವಿಟ್ಟು ಕ್ಷಮಿಸಿ. ಈ ಒಂದು ಸಮಯದಲ್ಲಿ ನಾವಲ್ಲಿಲ್ಲ, ಬಟ್ ಆದರೂ ಎಲ್ಲ ವಿಚಾರಗಳನ್ನು ತಿಳ್ಕೊತಾ ಇದ್ದೀವಿ, ಏನೇನು ನಡೀತಿದೆ ಅಂತ. ನಮಗೆಲ್ಲ ಅದಕ್ಕಾಗಿ ಪ್ರಯತ್ನ ನಾವು ಸಹ ನಮ್ಮ ಕಡೆಯಿಂದ ಮಾಡ್ತಾ ಇದ್ದೀವಿ. ಜೊತೆಗೆ ಮರಾಠೆ ಸಾಂಗ್ ಏನು ರಿಲೀಸ್ ಆಗ್ತಾ ಇದೆಯೋ ಇದೇ 9th August, ಅದರಿಂದ ಬರೋ ಅಷ್ಟು ಲಾಭಗಳನ್ನು ನಾವು ಈ ಒಂದು ವಿಚಾರದಲ್ಲಿ ಯಾರ್ಯಾರಿಗೆ ಇದರ ಸಹಾಯ ಬೇಕು, ಅದರಲ್ಲಿ ಯಾವ ಥರ ಯಾವ ರೀತಿಯಲ್ಲಿ ಸಹಾಯ ಬೇಕು ಆ ರೀತಿಯಲ್ಲಿ ನಮ್ಮ ತಂಡದವರು ನಾವು ಮಾಡ್ತಾ ಇದ್ದೀವಿ. ಇದನ್ನು ತಿಳಿಸ್ಬೇಕು ಅಂತ ಅನ್ನಿಸ್ತು. ಎಲ್ರಿಗೂ ಒಳ್ಳೆಯದಾಗಲಿ, ದಯವಿಟ್ಟು ಎಲ್ಲ ಆದಷ್ಟು ಸ್ಟ್ರಾಂಗ್ ಆಗಿ ಚೆನ್ನಾಗಿರಿ ಅಂತ ನಿಮಗೆಲ್ಲ ಹೇಳಿ ಇಷ್ಟಪಡ್ತೀನಿ. ಮತ್ತೊಮ್ಮೆ ಸಾರಿ ಹೇಳ್ತಾ ಇದ್ದೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ಎಲ್ರಿಗೂ ನಮಸ್ಕಾರ. ನಾನು ಮಹೇಶ್. ಉತ್ತರ ಕರ್ನಾಟಕದಲ್ಲಿ ಆಗಿದ್ದ ಫ್ಲಡ್ ನಮಗೆಲ್ಲ ಬಹಳ ಬೇಜಾರಾಗಿದೆ, ಬಹಳ ದುಃಖ ಆಗಿದೆ. ಇದರಿಂದ ಕರ್ನಾಟಕದಲ್ಲಿ ಎಲ್ಲೇ ಯಾರಿಗೆ ನೋವಾದರೂ ಎಲ್ರಿಗೂ ಆ ನೋವು ತಟ್ಟುತ್ತೆ, ತುಂಬ ಬೇಜಾರಾಗುತ್ತೆ, ಬೇಸರ ಆಗುತ್ತೆ. ಸೊ ಆದಷ್ಟು ಎಲ್ಲ ಈ ಒಂದು ಟೈಮಲ್ಲಿ ಸ್ಟ್ರಾಂಗ್ ಆಗಿರಬೇಕು, ಅತಿ ಸ್ಟ್ರಾಂಗ್ ಆಗಿರೋಕ್ಕೆ ಪ್ರಯತ್ನ ಪಡೋಣ. ನಮಗೆಲ್ಲ ಆಗಿದ್ದನ್ನು ಒಬ್ರಿಗೊಬ್ರಿಗೆ ಯಾವ ಥರ ಸಹಾಯ ಆಗುತ್ತೋ ಆ ಥರ ಮಾಡಿಕೊಂಡು ಎಲ್ರೂ ಒಬ್ರಿಗೊಬ್ರಿಗೆ ಆಗ್ಬರೋಣ ಅಂತ ಹೇಳ್ತಾ ಇದ್ದೀನಿ. ಆ್ಯಂಡ್ ಅಫ್ಕೋರ್ಸ್ ಎಲ್ಲ ಥರದ ಸೌಲಭ್ಯಗಳು ನಡೀತಾ ಇರ್ಬೋದು ಅಂತ ಅಂದ್ಕೊಂಡಿದ್ದೀವಿ. ನಾವು ಒಬ್ಬರಲ್ಲಿಲ್ಲ, ನಾವು ಬೇರೆ ದೇಶಕ್ಕೆ ಬಂದುಬಿಟ್ಟಿದ್ದೀವಿ ನನ್ನ ಕೆಲಸಕ್ಕೆ ಅಂತ. ಇಲ್ಲಿಗೆ ಬಂದಿದ್ದೀನಿ, ಬರಾಟೆಯಲ್ಲಿ ಒಂದೆರಡು ಸಾಂಗ್ ಇತ್ತು ಅಂತ ದಯವಿಟ್ಟು ಕ್ಷಮಿಸಿ. ಈ ಒಂದು ಸಮಯದಲ್ಲಿ ನಾವಲ್ಲಿಲ್ಲ, ಬಟ್ ಆದರೂ ಎಲ್ಲ ವಿಚಾರಗಳನ್ನು ತಿಳ್ಕೊತಾ ಇದ್ದೀವಿ, ಏನೇನು ನಡೀತಿದೆ ಅಂತ. ನಮಗೆಲ್ಲ ಅದಕ್ಕಾಗಿ ಪ್ರಯತ್ನ ನಾವು ಸಹ ನಮ್ಮ ಕಡೆಯಿಂದ ಮಾಡ್ತಾ ಇದ್ದೀವಿ. ಜೊತೆಗೆ ಮರಾಠೆ ಸಾಂಗ್ ಏನು ರಿಲೀಸ್ ಆಗ್ತಾ ಇದೆಯೋ ಇದೇ 9th August, ಅದರಿಂದ ಬರೋ ಅಷ್ಟು ಲಾಭಗಳನ್ನು ನಾವು ಈ ಒಂದು ವಿಚಾರದಲ್ಲಿ ಯಾರ್ಯಾರಿಗೆ ಇದರ ಸಹಾಯ ಬೇಕು, ಅದರಲ್ಲಿ ಯಾವ ಥರ ಯಾವ ರೀತಿಯಲ್ಲಿ ಸಹಾಯ ಬೇಕು ಆ ರೀತಿಯಲ್ಲಿ ನಮ್ಮ ತಂಡದವರು ನಾವು ಮಾಡ್ತಾ ಇದ್ದೀವಿ. ಇದನ್ನು ತಿಳಿಸ್ಬೇಕು ಅಂತ ಅನ್ನಿಸ್ತು. ಎಲ್ರಿಗೂ ಒಳ್ಳೆಯದಾಗಲಿ, ದಯವಿಟ್ಟು ಎಲ್ಲ ಆದಷ್ಟು ಸ್ಟ್ರಾಂಗ್ ಆಗಿ ಚೆನ್ನಾಗಿರಿ ಅಂತ ನಿಮಗೆಲ್ಲ ಹೇಳಿಕ್ಕೆ ಇಷ್ಟಪಡ್ತೀನಿ. ಮತ್ತೊಮ್ಮೆ ಸಾರಿ ಹೇಳ್ತಾ ಇದ್ದೀನಿ. ಎಲ್ರಿಗೂ ಒಳ್ಳೆಯದಾಗಲಿ.